ಕಗ್ಗೇರಿ ಹೋಗೋಣ. ಬಂದ ಕಗ್ಗೇರಿ ಹೊಳ್ಳಿ, ಆ ಕಗ್ಗೇರಿ ಕ್ಷೇತ್ರದಲ್ಲಿ ಏನಾಗಿರ್ತದ ಅಂದ್ರೆ 12 ವರ್ಷ ಆದ್ಮೇಲೆ ಇವನೇನ್ ಮಾಡಿರ್ತಾನ್ರಿ, ಸಿದ್ಧಲಿಂಗೇಶ್ವರನ ಅಪ್ಪನ ಪ್ರಸಾದ ಬರೀ ಅಂತ ಕರೆದಿರ್ತಾನ, ಹೊಳ್ಳಿ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿರ್ತಾನ. 12 ವರ್ಷ ಆದ್ಮೇಲೆ ಬಿಟ್ಟು ಬಂದ್ರು ಕೂಡ ಸಿದ್ಧಲಿಂಗೇಶ್ವರ 12 ವರ್ಷಗಳ ತನ್ನ ಕಾಲ ಅಲ್ಲೇ ಕೂತಿರ್ತಾನೆ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ತೀವಿ. 12 ವರ್ಷಗಳ ಕಾಲ ನಂಬೆಣ್ಣ ಹೇಳೋಗಿದ್ದ ಸಮಯದಿಂದ ಮುಂಚೆ ಆಗಿ ಅವ್ರ 12 ವರ್ಷಗಳ ಕಾಲ ಕೂಡ ಕುಡಿತಲ್ಲೇ ಕೂತಿರ್ತಾರ. ಹಚ್ಚಿದ ಭಸ್ಮ ಹಂಗ ಇರ್ತದ, ಮೈ ಮೇಲೆಲ್ಲ ಬುತ್ತ ಬೆಳೆದಿರ್ತದ. ಆ ಬುತ್ತಕ್ಕೆ ಒಂದು ಆಕಳವನ್ನು ಹಾಲು ಕೊಡ್ತಿರ್ತದ. ಆ ಆಕಳವನ್ನ ನೋಡಿ ಇಲ್ಲಿ ಯಾಕಿದ ಆಕಳವನ್ನ ಹಾಲು ಎರಿತಿದ ಅನ್ನುವಂತ ಸಂದರ್ಭದಲ್ಲಿ ಊರಿನೆಲ್ಲ ನೋಡ್ಕೊಂಡವರು ಆ ನಂಬೆಣ್ಣ ಬಂದು ನೋಡಿದಾಗ ಅವಾಗ ಅವನಿಗೆ ಅರಿವಾಗ್ತದ. 12 ವರ್ಷಗಳ ಹಿಂದೆ ಸಿದ್ಧಲಿಂಗೇಶ್ವರರು ನಮ್ಮ ಊರಿಗೆ ಬಂದಿದ್ರು, ಅವ್ರಿಗೆ ಪ್ರಸಾದ ಕರೆದಿದ್ದೆ ನಾನು, ಅಪ್ಪುಗಳು ಇನ್ನೂ ಇಲ್ಲೇ ಕುಂತಾರ, ನಾ ಎಂತ ತಪ್ಪು ಮಾಡಿಬಿಟ್ಟೆ ಅಂತ ತಿಳ್ಕೊಂಡು ಊರಲ್ಲಿರುವಂತಹ ಎಲ್ಲ ಭೂಗಳ ಹಾಲುಗಳನ್ನ ತರಿಸಿ ಆ ಒಂದು ಹುತ್ತದ ಮೇಲೆ ಹಾಲನ್ನು ಎರೆದು ಆ ಹುತ್ತವನ್ನು ಕರಗಿಸ್ತಾರೆ. ಸಿದ್ಧಲಿಂಗ ಶಿವಯೋಗಿಗಳ ಗಡ್ಡದೊಳಗ ಗುಬ್ಬಿ ಗೂಡು ಮಾಡಿದ್ರು ಅಂತ ನೋಡಿ, ಎಂತಹ ತಪಶಕ್ತಿ, ಎಂತಹ ತಪಶಕ್ತಿ. ಆವಾಗ ನಂಬೆಣ್ಣ ಬಂದು ಯಪ್ಪ ನನ್ನ ತಪ್ಪಾದ ಕ್ಷಮಿಸು, ಯಾಕಪ್ಪ ನಂಬೆಣ್ಣ ಅಂದತ್ತು ಇಲ್ಲ 12 ವರ್ಷಗಳ ಕಾಲ ನಿಮ್ಗೆ ಇಲ್ಲೇ ಕುಂತಿದ್ದು ನನಗೆ ಗೊತ್ತಾಗ್ಲಿಲ್ಲ ಅಂತ. ನಾ ಕುಂತ 12 ವರ್ಷ ಆತ ಅಂದ್ರ ಅಂತ ಸಿದ್ಧಲಿಂಗೇಶ್ವರ ಅಲ್ಲ ಓ ನಂಬೆಣ್ಣ ಈಗ ತಾನ ಕುಂತಂಗೆ ತನಗ 12 ವರ್ಷ ಆತು ಅಂದ್ರ ಅಜ್ಜರು. ತಪಸ್ಸುಗಳಿಗೆ ಸಮಯ ಅಂತಕ್ಕಂಥದ್ದಿದ್ದಿಲ್ಲ, ಅವರು ಶಿವನೇ ಆಗಿಬಿಟ್ಟಿದ್ರು ಸಿದ್ಧಲಿಂಗೇಶ್ವರ. ಆ ರೀತಿಯಾಗಿ ಲಿಂಗನಾಯಕನ ಹಳ್ಳಿ ಒಳಗೆ ತಪಸ್ಸು ಕುಂತಿರತಕ್ಕಂತ ಚನ್ನವೀರ ಶಿವಯೋಗಿಗಳಿಗೆ ಪಕ್ಕದ ಹಳ್ಳಿಯಲ್ಲಿ ಇರುವಂತಹ ಹರವಿ ಪುರಾಣ ಮಠದ ಪಟದಯ್ಯನವರ ಮನೆಯಿಂದ ಒಂದು ಆಕಳ ಬಂದು ಹಾಲು ಕೊಡ್ತಾ ಇರ್ತಾರ, ದಿನಾಂಪ್ರತಿ ಹಾಲು ಕೊಡ್ತಾ ಇರ್ತಾರ. ಆಕಳ ಮೇಯಿಸೋ ಹುಡುಗ ಹೀಗ್ ಕೇಳ್ತಾರ, ಅಲ್ಲೋ ಆಕಳ ಹಾಲ ಕೊಡುವಲ್ದು ನೀ ಏನ್ ಹಾಲು ಕರ್ಕೊಂಡು ಹೋಗಿ ಮೀನ್ ಕುಡಿಯಕ್ಕೆ ನಿನ್ನ ಮನೆಗೆ ಕೇಳ್ತಾರ. ಯಪ್ಪ ನಿಮ್ಮ ಹತ್ರ ಇದ್ದು ನಾನು 4-5 ವರ್ಷ ಆಯ್ತು, ಅಂತ ಕೆಲಸ ನಾ ಯಾವತ್ತಾನು ಮಾಡಿದೆ? ಯಾವತ್ತು ಮಾಡಲ್ಲಪ್ಪ, ನಿಮ್ ದ್ರೋಹ ಬಯ್ಯುವಂತ ಕೆಲಸ ನಾ ಯಾವತ್ತು ಮಾಡಲ್ಲ, ನಾನು ಹಾಲು ಕೊಡುದಿಲ್ಲಪ್ಪ. ಮತ್ತ ಆಕ್ಲೈನ್ ಹಾಲು ಕೊಡುವಲ್ದು ಗೊತ್ತಿಲ್ಲಪ್ಪ ನನಗ. ತಿರು ಮಾರನೇ ದಿವಸ ಪುರಾಣ ಮಠದ ಪಡೆದೈನವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಹಸುಗಳನ್ನ ಮೇಯಿಸುವಂತ ವ್ಯಕ್ತಿ ಜೊತೆ ಬರ್ತಾರ. ಬಂದು ಹಸುಗಳೆಲ್ಲ ಮೇಯ್ತವ, ಸಂಜೆ ಆಗ್ತದ ಅನ್ನುವಂತ ಸಮಯದಲ್ಲಿ ಒಂದು ಆಕಳ ತಪ್ಪಿಸಿಕೊಂಡು ಮಠದ ದಾರಿ ಹಿಡಿತಿರ್ತದ. ಇದನ್ನ ನೋಡ್ತಾರ, ನೋಡಿ ಆ ಪುರಾಣ ಮಠದ ಪಟದೈನವರು ಮುಂದೆ ಬರ್ತಾರ. ಒಂದು ಪೊಳ್ಳ ಸಂಧಿಯಲ್ಲಿ ಹೋಗಿ ಆ ಕಜ್ಜರಿ ಕಾಲು ಕೊಡ್ತಾ ಇರ್ತಾರ. ಎಲ್ಲಾ ಸುತ್ತಮುತ್ತ ಸಾತ್ವಿಕ ಕಳೆ ಓಂಕಾರದ ಜೈಕಾರ, ಅದನ್ನ ನೋಡಿ ಪುರಾಣ ಮಠದನಿಗೆ ಭಕ್ತಿ ಭಾವ ತುಂಬಂತು. ಬಂದು ಉದ್ದಕ್ಕೆ ನಮಸ್ಕಾರ ಮಾಡ್ತಾನ, ಉದ್ದಕ್ಕೆ ನಮಸ್ಕಾರ ಮಾಡಿ ಯಪ್ಪ ತಮ್ದು ಯಾವುದು ಅದನ್ನ ಸುಮ್ಮನೆ ಕೊಟ್ಟಿರ್ತ, ಯಾಕಂದ ಯಾಕೆ ಹೇಳಿ ನಾನು ಋಷಿ ಮೂಲ ಕಣ್ಣೀರಿ ಬಂದು, ಯಾಕಪ್ಪ ನಿಂಗೆ ಯಾಕೆ ಬೇಕು, ನಿನಗೇನ್ ಬೇಕು ಅದನ್ನಷ್ಟ ಕೇಳಾಕ್ತು. ನಿಮ್ಮ ಆತ್ಮರು ಊರ್ಗೆ ಏನೆಲ್ಲ ಕೇಳಬಾರ್ದು, ಅವರಿಂದ ಒಳ್ಳೇದಾಗಂತ ಆಯ್ತು ಯಪ್ಪ, ಸುಮ್ಮನೆ ದಯ ಮಾಡ್ರಿ ಕೊಡ್ರಿ ಅಂದ್ರೆ ಆಶೀರ್ವಾದ ಪಡ್ಕೋಬೇಕು ಅಷ್ಟ. ನಿಮ್ ಯಾವ ಊರ್ ನೀವು ಎಲ್ಲಿಂದ ಬಂದ್ರಿ ಅಂದ್ರ ಹೌದು ಹೌದು. ಅವಾಗ ಪುರಾಣ ಮಠದ ಸ್ವಾಮಿಯರು ಏನ್ ಮಾಡ್ತಾರ, ನಮಸ್ಕಾರ ಮಾಡಿ ಯಪ್ಪ ತಾವು ಈ ಊರಿಗೆ ಬಂದದ್ದು ಬಹಳ ಖುಷಿ ಆಯ್ತು, ನಮ್ಮ ಊರಿಗೆ ದಯ ಮಾಡಿಸ್ಬೇಕು, ಯಾವ ಊರು ನಿಮ್ದು ಹರವಿ? ಇಲ್ಲಪ್ಪ ನಾನು ಬರಲ್ಲ, ಎಲ್ಲ ಭಕ್ತರಿಗೆ ಹೇಳು ನಾನು ಇಲ್ಲೇ ಇರ್ತೀನಿ, ನನ್ನಿಂದ ನಿಮ್ಗೇನು ತೊಂದರೆ ಇಲ್ಲ. ಇಲ್ಲಪ್ಪ ಪ್ರತಿದಿನ ಆ ಪುರಾಣ ಮಠದ ಪಟದಯ್ಯನವ್ರು ಏನ್ ಮಾಡ್ತಾರ ಅಂದ್ರೆ ಪುರಂ ಪೂಜರಿಗೆ ಹಾಲನ್ನು ಕಳಿಸೋಕೆ ಸ್ಟಾರ್ಟ್ ಮಾಡ್ತಾರ. ಸುತ್ತಲೇ ಇರುವಂತ ಎಲ್ಲ ಹಳ್ಳಿಯ ಜನರು ಭಕ್ತರಾಗ್ತಾರ. ಗುರುಗಳ ಮಹಿಮೆ ಎಲ್ಲಿ ತನ ಹೋಗ್ತದ ಅಂದ್ರೆ ಒಂದು ಚಿಕ್ಕ ಹಳ್ಳಿ, ಎಷ್ಟು ಮನೆಯೇ ಇವತ್ತಿನವರೆಗೆ 25 ಮನೆ ಅದ ನಾವು ಊರಾಗ, ಆ ಊರು ಬೇರೆ ಅಲ್ರಿ, ನಾನು ಹುಟ್ಟಿ ಬೆಳೆದ ಅದ ಊರು, ನಾ ಹುಟ್ಟಿ ಬೆಳೆದ ಅದ ಊರು, 25 ಮನೆಗಳದವ ಅಷ್ಟ. ಆ ಲಿಂಗನಾಯಕನ ಹಳ್ಳಿಯ ಒಂದು ಪ್ರಸಿದ್ಧಿ, ಆ ಗುರುಗಳ ಪ್ರಸಿದ್ಧಿ ಎಲ್ಲಿಗಿತ್ತು ಅಂದ್ರೆ 300 ವರ್ಷಗಳಿಂದೆ ಮೈಸೂರಿನ ಮಹದೇಶ್ವರನ ಸಂದಿಗೆ ಅವರು ಭೇಟಿ ಬರ್ತಾರೆ. ದೇವನೂರಿನ ಗುರುಮಲ್ಲೇಶ್ವರ ದೊಡ್ಡ ತಪಸ್ವಿಗಳು. ಇವತ್ತು ದೇವನೂರಿನ ಗುರುಮಲ್ಲೇಶ್ವರ ಶಿಷ್ಯರಂತಂದ್ರೆ 100 ಜನ 100 ಮಠಗಳ ಶಿಷ್ಯರು.
ದಾಸೋಹ ಮಠಗಳು ಅಂತ ತಿಳ್ಕೊಂಡ್ರು. ಅವರು ಇಲ್ಲಿ ಬಂದು ಪರಮಪೂಜ್ಯ ಚನ್ನವೀರ ಶಿವಯೋಗಿಗಳ ಆಶ್ರಯದಲ್ಲಿ ವಿದ್ಯೆಯನ್ನು ಕಲಿತುಕೊಂಡು ಅವರು ಹೋದವರು. ದೊಡ್ಡ ದೊಡ್ಡ ಮಹಾತ್ಮ ಮೈಲಾರ ಬಸವಲಿಂಗ ಶರಣರು, ಬನ್ನಿಮಟ್ಟಿ ಲಿಂಗಪ್ಪ ಶರಣರು, ಹೀಗೆ ಬಹಳಷ್ಟು ಶರಣರು ಪರಮಪೂಜ್ಯರ ಕಡೆ ಬರ್ತಾರ, ವಿದ್ಯೆಯನ್ನು ಕಲಿತಾರ. ಮುಂದೆ ಅವರ ತರನಾಗಿ ಯಾರು ಬರ್ತಾರ, ಯಾರು ಬರ್ತಾರೆ, ಎರ್ನಾಳಿಂದ ಮಹಾಂತೇಶ ಬರ್ತಾರ, ಕರ್ಕೋತಾರ. ಗುರುವಿಗೆ ಶಿಷ್ಯ ತಕ್ಕ ಶಿಷ್ಯ ಆಗ್ಬೇಕಂದ್ರೆ ಫಸ್ಟ್ ಪರೀಕ್ಷೆ ನಡೀತದ. ಬಂದ ತಕ್ಷಣ ಅವರಿಗೆ ಅಲ್ಲಿರುವಂತಹ ಕಡಗೋಳದ ಶಾಂತವೀರ ಸ್ವಾಮಿಗಳು ಅಂತ ಇರ್ತಾರೆ, ಅವ್ರಿಗೆ ಹಿರಿಯರು. ಈಗ ನಿಮ್ ಗುರುಗಳು, ನಾನು ಹೊಟ್ಟೆಗೆ ಇದ್ದಾಗ ನಾನು ಚಿಕ್ಕವನು, ನಿಮ್ ಗುರುಗಳಿಂದ ಒಂದ್ 3 ವರ್ಷ ಸಣ್ಣವನು, ಈಗ ನಿಮ್ ಅಜ್ಜ ಇದಾರಲ್ಲ ಇವ್ರಿಗಿಂತ 3 ವರ್ಷ ಸಣ್ಣವನು. ಅವ್ರು ಹೋಗಿ ಶಿವಯೋಗ ಬಂದ್ರೆ 1 ವರ್ಷ ಆದ್ಮೇಲೆ ನಾವು ಹೋಗಿ ಅವ್ರಲ್ಲೇ 9th ಅನ್ನ ಇದ್ರು, ನಾವು 7th ಇದ್ದೆ, ಅವ್ರು ಸೆಕ್ರೆಟರಿ. ಅವಾಗ ನಾವು ಇನ್ನು ಹೊಟ್ಟೆಗಳು ಕ್ಯೂಟೋ ಪೇಟ ಬಿಳೆ ಬಿಟ್ಟು ಹಾಕೊಂಡು ಇರ್ತಿದ್ವಿ, ಅವರಲ್ಲೇ ಪೇಟ ಹಾಕೊಂಡಿದ್ರು. ಅವಾಗ ಅವ್ರಿಗೆ ಸಾಧಕರು ನಮಗೆ ಹೊಟ್ಟೆಗಳು ಅಂತಿದ್ರು. ಹಂಗ ಲಿಂಗನಾಯಕನಹಳ್ಳಿ ಶ್ರೀ ಕ್ಷೇತ್ರದಲ್ಲಿ ಕೂಡ ಚನ್ನವೀರ ಶಿವಯೋಗಿಗಳಿಂದ ಇರುವಂತಹ ಶಾಂತವೀರ ಮಹಾಸ್ವಾಮಿಗಳು ಪುರಪೂಜ್ಯ ಹೇಳ್ತಾರೆ. ಚನ್ನವೀರ ಶಿವಗಳು ನೋಡ್ರಿಪ್ಪ, ಆ ಮಹಾಂತ ನನ್ನ ಸಣ್ಣ ಹೊಟ್ಟು ಅವನಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಅಂತ ಹೇಳಿ ಲಿಂಗ ದೀಕ್ಷೆಯನ್ನು ಮಾಡಿಸಿ ಪುರಂ ಪೂಜ್ಯರು ಅವನಿಗೆ ಮಂತ್ರ ಉಪದೇಶನ ಮಾಡಿಸಿ ಅವರಿಗೆ ವಿದ್ಯೆಯನ್ನು ಕಲಿಸ್ತಾರೆ. ಅವಾಗಿನ ವಿದ್ಯೆಗಳಂದ್ರೆ ಎಂತಿಂತ ಇವಾಗಿನ ವಿದ್ಯೆ ತರ ಅಲ್ರಿ, ಇವಾಗ ಸಿ ಬಿ ಎಸ್ ಇದ್ದಿಲ್ರಿ ಅವ್ರಿಗೆಲ್ಲ. ಈ CBSE ಬಸ್ ಅತ್ಯಂತ ಸಾಕಾಗಿ CBSE ಓದದ್ದು ಹೋಗಿ ಹೋದಿಲ್ರಿ, ಆ ಬ್ಯಾಗ್ ಹಿಡ್ಕೊಂಡು ಬಸ್ ಅಂತ ದೊಡ್ಡದಾಗಿತ್ತು. ಆದ್ರೆ ಅವಾಗಿನ ವಿದ್ಯೆಗಳಂದ್ರೆ ಹಂಗಿತ್ತಿಲ್ಲ. ಸಂಸ್ಕೃತ, ವೇದ, ಉಪನಿಷತ್ತು, ಶರಣರ ವಚನಗಳ ಅಧ್ಯಯನ ಇವನ್ನೆಲ್ಲ ಮಾಡಿಸ್ತಾರೆ ಮಹಾಂತನಿಗೆ. ಮಹಾಂತೇಶನಿಗೆ ನೆನಪಿನ ಶಕ್ತಿ ಬಹಳ ಇತ್ತು, ಎಲ್ಲ ವಿದ್ಯೆಗಳನ್ನ ಕಲಿತಾನೆ. ಆ ಸಣ್ಣ ಬಾಲ್ಯದಲ್ಲಿರುವಂತಹ ಮಹಾಂತೇಶನಿಗೆ ಶಿವನ ಕೃಪೆ, ಪೂರ್ವ ಜನ್ಮದ ಸುಕೃತ ಪುಣ್ಯ ಬಹಳ ಇತ್ತು ಅವರಿಗೆಲ್ಲ. ಒಂದು ದಿನ ಏನಾಗ್ತದ, ಮಠದಲ್ಲಿದ್ರೆ ಸೇವಾ ಮಾಡಬೇಕಲ್ಲ, ಮಾಡ್ಲಿ ಅಂತ ಇರಕಾಗುತ್ತೆ. ಹೇಳ್ರಿ, ಈಗ ನಮ್ಮ ಮಠದ ಹುಡುಗರು ಅದ ಅದೇನ್ರಿ ಪ್ರವೀಣ ಅರುಣ ಮತ್ ಮಲ್ಲಯ್ಯ ನೋಡ್ಬೋದು ಪಾಪ ಅದ ಹಿಂದಿನ ಅಂತ ಸೇವಾ ಮಾಡ್ಕೊಂಡ್ ಬಂದಿತ್ತು. ಹೋದಿಲ್ರಿ ಮಲ್ಲಯ್ಯ ನೋಡ್ರಿ ನೀವು ಹಿಂದಿನ ಶುಭ ಸಜ್ಜನ ಪಾಪ ಡ್ರೈವರ್ ಆಗಿದ್ದ, ನಾವು ಶಿವಮಂದಿರಗಿಂತ ಕರ್ಕೊಂಡ್ ಬರ್ತದ ಪಾಪ ನೋಡಿರಿಲ್ಲ ಯಾವ ತೋರ್ಸ ನನ್ ಮತ್ತ ಗೋಣರ ಹಾಕ್ರಿ ಯಾವ ಅಂತ ಹಂಗೆ ಸೇವಾ ಮಾಡ್ತಿದ್ರು. ಸ್ವಲ್ಪ ಏನಾರು ತಪ್ಪಿದ್ರೆ ಏನ್ ಮಾಡ್ತಾರ ಅಜ್ಜರು, ಯಾಕ್ಲೇ ಮಗನ ಅಂತಾರಲ್ಲ ಅಜ್ಜರ್ ಅಜ್ಜರ್ ನಿಮ್ ಅಜ್ಜರ್ ಬಹಳ ಕೆಟ್ಟ ಬೈತಾರೆ ಒಂದೊಂದ್ ಟೈಮ್, ಬಟ್ ಅವ್ರು ಕೂಡ ಬೇಸಿಗೆಗಾಗಿ ನೀವು ಬಂದಿರ್ತೀರಿ ಅನ್ನೋಸತಿ ಹಂಗ ಬೈತಾರ ಅವರು. ಆದ್ರೆ ಚನ್ನವೀರ ಶಿವಯೋಗಿಗಳಾಗಿದ್ದಿಲ್ಲ, ಪರಮ ಪೂಜ್ಯರ ಒಂದು ಸೇವೆಯಲ್ಲಿ ನಿರತನಾಗ್ತಾನೆ ಮಹಾಂತ. ಮಠ ಕಚ್ಚೆ ಒಡೆಯದ ಬಡಿ ದಂಡೆ, ಪರಮ ಪೂಜ್ಯರ ಬಟ್ಟೆಗಳನ್ನ ವಸ್ತ್ರಗಳನ್ನು ತೆಗೆದುಕೊಂಡು ಮಡಿ ಮಾಡ್ಬೇಕಂತದ್ದು ಒಳಗೆ ಹೋಗ್ತಾನೆ. ನೀವೆಲ್ಲ ಬಟ್ಟೆ ಜಡಿತೀರಿ, ನಾ ಎಲ್ಲ ವಾಷಿಂಗ್ ಮಷಿನ್ ಬಂದವನೇ ಅಂತಾರ, ಕೈ ಅಂದ್ರೂ ಈಗೆಲ್ಲ ಒಂದು ಬಟ್ಟೆ ಹಾಕ್ಬಿಟ್ಟು ಗಾರ ಅಂತ ಇರ್ತೈತಿ, ಹೋಗಿ ಬಿಡ್ತೈತಿ. ಯಾರು ತಾಸನೇ 4 ತಾಸನೇ ಬಟ್ಟೆ ಒಣಗಿ ಬಿಡ್ತಾನೆ ನಿಮ್ಮನ್ನು ಹೌದಿಲ್ಲ. ಬಹಳ ಈಸಿ ಇದ್ರೆ ನಿಮ್ಗೆ ಇವತ್ತು ಬಹಳ ಈಸಿ ಅದ, ಆದ್ರೆ ಅವಾಗಿನ ಕಾಲದಲ್ಲಿ ಹಾಗಿದ್ದಿಲ್ಲ. ಗುರುಕುಲಕ್ಕೊಬ್ಬ ಶಿಷ್ಯ ಬರ್ತಾನೆ ಅಂದ್ರೆ ಎಲ್ಲಾ ಸೇವೆಗಳನ್ನ ಮಾಡ್ಬೇಕಾಗಿತ್ತು, ಎಲ್ಲಾ ಕೆಲಸಗಳನ್ನ ಮಾಡ್ಬೇಕಾಗಿತ್ತು, ಫಸ್ಟ್ ಸೇವೆ ಮಾಡಬೇಕಾಗಿತ್ತು, ಆಮೇಲೆ ದೀಕ್ಷೆ. ಈ ತರ ಇತ್ತು. ಮಹಾಂತ ಬಂದಾಗ ಅಜ್ಜರು ಬಟ್ಟೆ ತಗೊಂಡು, ಗುರುಗಳ ಬಟ್ಟೆ ತೆಗೆದುಕೊಂಡು ಮಡಿ ಮಾಡಕಂತ ನದಿಗೆ ಹೋಗ್ತಾನ. ತುಂಬಿ ಹರಿಯುವಂತ ತುಂಗಾಭದ್ರ ನದಿ ಸಿಕ್ಕಾಬಟ್ಟೆ ಬಳಿ ರಭಸವಾದ ನೀರು ಬಟ್ಟೆ ಸೆಳೀತಾ ಇರ್ತಾನೆ. ಬಟ್ಟೆ ಸೆಳೆದ್ಕೊಂಡು ಮಡಿಯಾಗಿ ಬಟ್ಟೆಗಳನ್ನ ದಂಡೆ ಮೇಲೆ ಇಟ್ಟಿರ್ತಾನ. ಸ್ನಾನ ಮಾಡಿ ಮಡಿ ಬಟ್ಟೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಹೊಳೆ ಒಳಗೆ ಇಳಿತಾನೆ ಮಹಾಂತ, ಸಣ್ಣ ಮಗು ಮಹಾಂತ. ಇಳಿದಂತ ಸಂದರ್ಭ ಕೊರಳಲ್ಲಿರುವಂತ ಲಿಂಗ ಬಿದ್ದು ಹೋಗ್ಬಿಡ್ತದ, ಕೊರಳಲ್ಲಿರುವಂತ ಲಿಂಗ ನದಿ ಪಾಲ ಆಗ್ಬಿಡ್ತದ, ಗೊತ್ತಾಗೋದಿಲ್ಲ. ಹೊರಗಡೆ ಎದ್ದು ಇನ್ನೇನು ಆ ಹೊಳೆ ದಾಟಿನ ಹೊರಗೆ ಬರೋದ್ರೊಳಗೆ ನೋಡ್ತಾನ ಕೊರಳಲ್ಲಿ ಲಿಂಗ ನೀರಲ್ಲ, ದಿಗ್ಭ್ರಾಂತನಾಗ್ತಾನ. ಎಂತಹ ಅವಘಡ ಆಗೋಯ್ತಲ್ಲ, ನಾನು ಏನು ತಪ್ಪನ್ನ ಮಾಡಿದ್ದೆ ಲಿಂಗ ಏನಿಗೆ, ಪೂಜೆ ಪುನಸ್ಕಾರಗಳಲ್ಲಿ ಏನಾದ್ರೂ ಕಮ್ಮಿ ಮಾಡಿದ್ನಾ,
ಮಂತ್ರಗಳನ್ನ ಹೇಳೋದ್ರ ಕಮ್ಮಿ ಮಾಡಿದ್ನ್ಯಾ, ನೈವೇದ್ಯ ಮಾಡೋದ್ರಲ್ಲಿ ಉಪದ್ರವ ಧರಿಸೋದ್ರಲ್ಲಿ ಓದು ಮತ್ತೆ ಬೆಳೋದ್ರಲ್ಲಿ ಏನಾರು ಕಡಿಮೆ ಮಾಡಿದ್ನ್ಯಾ, ಅಥವಾ ನಾನು ಮಂತ್ರೋಪದೇಶದಿಂದ ಮಾಡಿ ಅವನು ಧ್ಯಾನ ಮಾಡೋದ್ರಲ್ಲಿ ಏನಾರು ತಪ್ಪು ಮಾಡಿದ್ನ್ಯಾ? ಯಾಕೆ ಬಿಟ್ಟು ಹೋದವ ಅಂದ್ರು ಯಾರು ಸಣ್ಣಮ್ಮ ಅಂತ ನೀವು ಕೇಳ್ತಿದ್ರ ಲೆಕ್ಕ ಹೆಂಗಾಗಿದ್ರ ನಿಂಗು ಕಟ್ಕೊಳ್ಳ ಅಂತ ತೋರ್ ಹೇಳಿ ಎಲ್ಲಿ ಕೇಳ್ತಿರ ನೀವು ಹೌದೇವ್ರ ಲಿಂಗು ಕಳೆದುಕೊಳ್ತಾರ ಪಳೆಯಲ್ಲೇ ಕುಳಿತುಕೊಳ್ತಾರ ಅದೇ ಬೇಕಾದಾಗ ಲಿಂಗು ತಾನೇ ಬರ್ಬೇಕು ನನ್ನ ಹತ್ರ ಅಂತಂದು ಸಣ್ಣ ವಯಸ್ಸಿನ ಹುಡುಗ ಮಾಂತ ನದಿಯಲ್ಲಿ ಕುದುರ್ತಾನ ಇದೇ ತರ ಕುದುರ್ತಾನ ಕೆಳಗಡೆ ಕುದುರ್ತಾನ ನೀರು ಇಲ್ಲಿ ಮಂಡ ಬರ್ತದ ಪರೀಕ್ಷೆ ಅಂದ್ರೆ ಸುಮ್ಮನೆ ಅಂದ್ರೆ ಒಂದು ಪರೀಕ್ಷೆ ಮೂಗಿನ ಮಟ್ಟ ಬರ್ತದ ನೀರು ಕಣ್ಣು ಮೂಡಿಗೆ ಹೋಗ್ತಾನ ಮಹಾಂತ ಒಂದು ದಿನ ಒಂದು ರಾತ್ರಿ ಫುಲ್ ನದಿ ಒಳಗೆ ಇರ್ತಾನ ಮಹಾಂತ ತಿರುಗಿ ಮಾರನೇ ದಿವಸ ಅಲ್ಲಿರುವಂತ ಎಲ್ಲಾ ಗುರುಕುಲ ಸಾಧಕರು ಎಲ್ಲಾ ಕಡೆ ಒಂದ ತರ ಕರ್ತಿರ್ಕೊಟ್ರೆ ಗುರುಕುಲ ಅಂದ್ಮೇಲೆ ಒಬ್ಬ ಸಾಧಕನೇ ಇರ್ತಾರ ಒಬ್ರು ಕಿಡಿಗೇಳುಗಳೇ ಇರ್ತಾರ ಒಬ್ರು ಒಳ್ಳೆಯ ಇರ್ತಾರ ತ್ರಿಶಾಸ್ತ್ರಿನ ಇರ್ತಾರ ಗುರುಕುಲ ಅಂದ್ಮೇಲೆ ಎಲ್ಲಾ ತರ ಇರು ಅಲ್ಲಿ ಕೂಡ ಒಂದು ಜನ ಏನ್ ಮಾಡ್ತಾರ ಕಿಡಿಗೇಡುಗಳು ಇರ್ತಾರ ಅಪ್ಪನ ಬುದ್ಧಿ ಮಹಾಂತ ಏನಾದ ಹೋದ ಅಂದ್ರು ಎಲ್ಗೆ ಶಿವಪಾದ ಸೇರಿದ್ರಿ ನದಿಯಲ್ಲಿ ಮುಳುಗ್ಯಾನ ಲಿಂಗು ಕಳ್ಕೊಂಡನ ಮುಳುಗ್ಯಾನ ಹೋದ ಅವ ಹಬ್ಬಿಸಿದ್ರು ಗಾಳಿ ಹಬ್ಬಿಸಿದ್ರು ಆದ್ರೆ ಮಹಾಂತೇಶ್ವರಿ ಯೋಗಿ ನೀರಿನಲ್ಲಿ ಕೂತಿದ್ದ ಶಿವನ ಧ್ಯಾನ ಮಾಡ್ತ ಗುರುಗಳ ಧ್ಯಾನ ಮಾಡ್ತಾ ಕೂತಿದ್ದ ಪ್ರತಿ ಬಾರಿಗೂ ಪ್ರತಿಕ್ಷಣಕ್ಕೂ ಚೆನ್ನವೀರೇಶ ಅಂತ ಕೂತಿದ್ದ ಅದೇ ಸಂದರ್ಭದಲ್ಲಿ ತಿರುಗಿ ಮಾರನೇ ದಿವಸ ಬೆಳಿಗ್ಗೆ ಆಗ್ತದ ಇವರೆಲ್ಲರೂ ಕೂಡ ಬಂದು ಮಾತನಾಡೋದನ್ನ ಕೇಳ್ತಾರೆ ಗುರುಗಳು ಏನಾದಪ್ಪ ಇಲ್ಲ ಬಂದೆ ಮಾಂತ ಮಡಿ ಬಟ್ಟೆ ಬಟ್ಟೆಗಳನ್ನ ಮಡಿ ಮಾಡ್ಕೊಳಕ್ ಹೋಗಿ ಸ್ನಾನ ಮಾಡಕ್ ಲಿಂಗವನ್ನು ಕಳ್ಕೊಂಡು ಮೊಳೆಯ ಮುಳಿ ಬಿಟ್ಟಿದ್ದಾನೆ ಪೂಜ್ಯರು ಕೇಳ್ತಾರ ಪೂಜ್ಯರು ಗಂಭೀರನ ಅವರಿಗೆ ನಾನು ಅನಿಸ್ಲಿ ಯಾಕಂದ್ರೆ ಅವರು ವಿಕಾಲಜ್ಞಾನಿಗಳು ಮುಂದೇನಾಗ್ತದೆ ಹಿಂದೇನಾಗುತ್ತೆ ಎಲ್ಲ ಬಲ್ಲವರು ನಗ್ತಾರವರು ಏನಂತ ಉಚ್ಚರದಿರಲಿ ತಮ್ಮ ಮಾಂತ ಯಾಕ ಸಾಯ್ತಾನಮ್ಮ ದೇವರನ್ನ ಮೀರಿಸುವಂತ ಶಿವನನ್ನ ಮೀರಿಸುವಂತ ಶಕ್ತಿ ಐತೆ ಅವನಿಗೆ ಅವನ್ಯಾಕೋ ಸಾಯ್ತಾನ ಬಂದು ಪರಮ ಪೂಜ್ಯರು ಬಂದು ನಿಲ್ತಾರ ಬಳಿ ನಿಧಾನವಾಗಿ ಇಳಿತದ 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 ಏ ಮಾಂತ ಬಾರಪ್ಪ ಎದ್ದು ಇಲ್ಲ ಬುದ್ಧಿ ನಾನು ಬರಲ್ಲ ನಾನು ಏನನ್ನ ತಪ್ಪು ಮಾಡಿದ್ದೆ ಅಲ್ಲಿಂದ ಏನನ್ನ ಬಿಟ್ಟು ಹೋಗ್ಬೇಕು ಯಾಕ ನಾನು ಏನ್ ಕಡಿಮೆ ಮಾಡಿದ್ದೆ ಅಜ್ಜರ ಬುದ್ಧಿ ಹೇಳ್ತಾರೆ ಗುರುಗಳು ನೋಡಪ್ಪ ನೀನು ಸಾಕ್ಷಾತ್ ನೀ ಶಿವನ ಅವತಾರ ಅಂತ ನನಗೆ ಗೊತ್ತು ನಿನಗೆ ಅಂತ ಶಕ್ತಿ ಇದೆ ಅಂತ ಗೊತ್ತು ಆದ್ರೆ ನೀನು ಲಿಂಗವನ್ನು ಧರಿಸಿಕೊಳ್ಬೇಕು ಅವನ ಮೇಲೆ ಏನು ಕೋಪವನ್ನು ಮಾಡ್ಕೋಬೇಡ ಯಾಕಂದ್ರೆ ಶಿವಶರಣವೇ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ ಇದೇ ನಮ್ಮದು ನೀನ್ ಯಾವತ್ತು ಕೂಡ ಆತರ ಅನ್ನಬೇಡ ಹಿಡಿ ಹಿಡಿ ಕೈ ಹಿಡಿ ಮೇಲೆ ಅಂತಂದು ಹೇಳಿರ್ತಾರೆ ಕೈ ಹಿಡಿಸ್ತಾರೆ ಗುರುಗಳು ಬಿದ್ದು ಹೋಗಿರುವಂತ ಲಿಂಗ ತಾನೇ ಬಂದ ಅಂಗೈ ಒಳಗೆ ಬಂದಿರ್ತದೆ ಇದು ಪಾಲನೆಯಿಲ್ಲ ಮಹಾಂತೇಶ್ವರಿಗೆ ಪಾಲ್ಯದಲ್ಲಿಯೇ ನಡೆದಿರುವಂತಹ ಘಟನೆಗಳು ಎಲ್ಲ ಕೂಡ ಕೈ ಹಿಡಿದ ತಕ್ಷಣ ಲಿಂಗೈ ಕೈ ಅಂಗೈ ಒಳಗೆ ಬರ್ತಾನೆ ಅದನ್ನು ಕಟ್ಕೊಂಡು ಮಡಿಯಾಗಿ ಹೊರಗೆ ಬರುತ್ತಾನೆ ಯಾರು ಮಹಾಂತ ನೋಡ್ರಿ ಪವಾಡಾದ ತಕ್ಷಣ ಯಾರು ಸುಮ್ ಕುಂದಿರ್ತಾರೆ ಒಳ್ಳೆದಾಗುಡ್ಲೆ ಸುಮ್ ಕುಂದಿರ್ತೀರಿ ಊರಾಗ ಯಾರು ಒಳ್ಳೇದಾಗುಡ್ಲೆ ಅವನ ಯಾವಾಗ ಕಾಲ್ ಜಗನ ಅಂತಿರ್ತಿರ್ಲಿ ಆ ದುರ್ಕಲದಲ್ಲಿ ಕೂಡ ಬಹಳಷ್ಟು ಜನ ಇದ್ರು ಅವ್ರ ಕಾಲ್ ಜಗದು ಎಲ್ಲಿ ಲಿಂಗನಾಯಿ ನೆರೆದಿರುವಂತಹ ಶಿಷ್ಯ ಬಳಗ ಸುತ್ತಲೇ ಇರುವಂತಹ 40-42 ಹಳ್ಳಿಗಳಲ್ಲಿ ಮಹಾಂತನ ಒಂದು ಪ್ರಚಾರ ಏ ಲಿಂಗನಾಯಕನಹಳ್ಳಿ ಮಠಕ್ಕಿಂತ ಮಹಾಂತಂತ ಹುಡುಗ ಬಂದಿರ್ತಾನ ನೀನು ಇಲ್ಲಿಗೂ ಕಳ್ಕೊಂಡ ಇಡೀ ರಾತ್ರಿ ನದಿಯೊಳಗೆ ಇದ್ದಂತ ಏನಾಗಿಲ್ಲ ಗುರುಗಳ ಶಕ್ತಿಯಿಂದ ಲಿಂಗ ಮಾತು ಸಿಗತ್ತೆ ಎಲ್ಲ ಕಡೆ ಪ್ರಚಾರ ಆಗತ್ರಿ ಪ್ರಚಾರ ಆಯ್ತು ಎಲ್ಲ ಕಡೆ ಜನ ಬರಾಕತ್ರು ಯಾರು ಮಾಂತ ನೋಡಕ ಜನ ಬರಕತ್ತ ಎಷ್ಟು ವಿಚಿತ್ರ ಗುರು ಶಿಷ್ಯರ ಸಂಬಂಧ ಅಂದ್ರೆ ಹೇಗಿರ್ಬೇಕು ಶಿಷ್ಯ ಅಂದ್ರೆ ಗುರುವಿನನ್ನ ಮೀರಿಸಬೇಕು ಅಂತಹ ಒಂದು ಘಟನೆ ಹಳ್ಳಿ ಹಳ್ಳಿಗಳಿಂದ ಜನ ಬರಕ್ ಸ್ಟಾರ್ಟ್ ಮಾಡ್ತಾರ ಗುರುಕಲ್ಯರು ಇರ್ತಾರ ನೋಡ್ರಿ ಸಹಪಾಠಿಗಳು ಇವನ್ನ ಹೆಂಗರ ಮಾಡಿ ಹೊಟ್ಟೆ ಇಲ್ಲಿಂದ ಕಳಿಸ್ಬೇಕಲ್ಲ ಅನ್ನಕರ್ತರು ಯಾರೋ ಸಹಪಾಠಿಗಳು ಇರ್ತಾರೆ ಗುರುಕುಲದಲ್ಲಿ ಗೆಳೆಯರಂತ ಇರ್ತಾರಲ್ಲ ಇನ್ನೇ ಒಂದು ಒಳ್ಳೇದ್ ಮಾಡ್ರಿ ನೀವು ನಾಲ್ಕು ಜನರದಾಗ ಒಷ್ಟರು ಒಂದೇ ಹೇಳ್ತಾರ ನೀವು ಮಾಡ್ಲಿ ತಮ್ಮ ಮಾಡ್ಲಿ ದೋಸ್ತ ಅಂತಾರ ಮಾಡ ಮಾಡ ಮಗ ನಮ್ಮಂದೈ ತಿಂದ ಅಂತಿರ್ತಾರ ಒಳಗೆ ಅಂತಿರ್ತಾರಲ್ರಿ ಹಿಂಗ ಜಗತ್ತು ಅಲ್ಲಿ ಕೂಡ ಏನಾಗ್ತದ
ಮಹಂತ ಶಿವಯೋಗಿಗಳ ಒಂದು ತಪಸ್ಸಿನ ಶಕ್ತಿ, ಗುರುನಿಷ್ಠೆ, ಆ ಲಿಂಗದ ಮಹಿಮೆಯನ್ನು ಕಂಡರತಕ್ಕಂತಹ ಎಲ್ಲ ಸಹಪಾಠಿಗಳು ಹೇಗಾದ್ರೂ ಮಾಡಿ ಈ ಮಹಾಂತನನ್ನ ಮಠದಿಂದ ಓಡಿಸ್ಬೇಕಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡಕತ್ರು. ಆದ್ರೆ ಗುರುಕುಲದಲ್ಲಿ ಒಂದೊಂದು ಪದ್ಧತಿಗಳಿರುತ್ತವೆ, ನಾವೆಲ್ಲ ಅಂತ ಪದ್ಧತಿಗಳನ್ನ ಅನುಸರಿಸಿಕೊಂಡ ಸ್ವಾಮಿಗಳಾಗಿರೋ ಸುಮ್ಮನೆ ಅಲ್ಲ. ಬೆಳಗ್ಗೆ ಮೂರು ಕೇಳಬೇಕು, ಎದ್ದು ಮುಖಮಂತ್ರಿನ ಮಾಡಿ ಶೌಚಾಚರಣೆಗಳನ್ನ ಮುಗಿಸಿಕೊಂಡು ಪ್ರೇಯರ್ ಮಾಡ್ರು, ಗುರು ಧ್ಯಾನ ಮಾಡ್ರು, ಅದಾದ ತಕ್ಷಣ ವಿದ್ಯಾಭ್ಯಾಸ ಮಾಡ್ರು, ಅದಾದ ತಕ್ಷಣ ಯೋಗಾಭ್ಯಾಸ ಮಾಡ್ರು, ಅದಾದ ತಕ್ಷಣ ಮತ್ತ ನಿತ್ಯ ಲಿಂಗಾರ್ಚನೆ ಮಾಡ್ಬೇಕು, ಇವೆಲ್ಲ ಶಿವಮಂತ್ರದ ಹೇಳ್ಕೊಡ್ತಾರ. ಅದೇ ರೀತಿಯಾಗಿ ಲಿಂಗನಾಯಕನಹಳ್ಳಿಯಲ್ಲಿ ಕೂಡ ಆ ತರ ಅರ್ಚನೆಗಳಿತ್ತು, ನೀತಿ ನಿಯಮಗಳಿತ್ತು. ಆದ್ರೆ ಅಂತ ನೀತಿ ನಿಯಮಗಳಲ್ಲಿ ಮಹಾಂತನಿಗೆ ಒಂದು ಕೆಲಸ ಹಚ್ಚಿದ್ರು. ಯಾರು? ಅಲ್ಲಿರುವಂತಹ ಚನ್ನವೀರಿ ಶಿವಯೋಗಿಗಳ ಶಿಷ್ಯರು. ಏನ್ ಕೆಲಸ ಹಚ್ಚಿದ್ರ? ನೋಡಪ್ಪ, ನೀನ್ ಬೆಳಗ್ಗೆ ಎದ್ದ ತಕ್ಷಣ ನೀನ್ ಮಡಿಯಿಂದ ಸ್ನಾನವನ್ನು ಮಾಡ್ಕೊಂಡು ಗೌಡ್ರ ಮನೆ ಅದ, ಆ ಗೌಡ್ರ ಮನೆಯಲ್ಲಿ ಒಂದು ಆಕಳದ, ಆಕಳ ಹೆಣ್ಣಿಗೆ ಬಂದು ಅದವರಿಗೆ ನೀನ್ ಅಭಿಷೇಕ ಕಾಲು ತಂದ್ಕೊಡ್ಬೇಕು. ಹೇಳ್ತಿಲ್ಲ, ಹೇಳೋದು ಕೇಳಕತ್ತಿರಿಲ್ಲ, ಏನ್ ನಿದ್ದೆ ಮಾಡಕತ್ತಿರ? ಏನಾದ್ರೆ ಮಹಾಂತನಿಗೆ ಹೇಳಿದ್ರು ಅಲ್ಲಿರುವಂತ ಚನ್ನವೀರಿ ಶಿವಯೋಗಿಗಳ ಶಿಷ್ಯರು, ನೋಡಪ್ಪ ಮಹಾಂತ, ನೀನು ಸೇವಾ ಮಾಡಕ್ ಬಂದಿ, ನಿನ್ ಗುರುಗಳ ಆಶೀರ್ವಾದ ಆಗ್ತದ, ಮತ್ತ ನೀನ್ ಗೌಡ್ರ ಮನೆಯಿಂದ ನೀನ್ ದಿನ ಹಾಲು ತಂಬರ್ಬೇಕು ಬೆಳಿಗ್ಗೆ ಎದ್ದು ಮಡಿಯಿಂದ ಹೋಗಿ. ಆಯ್ತ್ರಿ, ಯಾರು ಗಾಡ ಅಂದ್ರು? ಅದಕ್ಕಾಗಿ ಬಂದಿನಿ ಅಂತ ಮಹಾಂತ. ಆಯ್ತಂತ ತಿಳ್ಕೊಂಡು ಇವ್ರು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿರುವಂತಹ ಸಹಪಾಠಿಗಳು ಹೇಗಾದ್ರ ಮಾಡಿ ಇವನನ್ನ ಎದ್ರ ಕೂಡ ಬಗ್ಸಕ್ಕಾಗಲ್ಲ, ಹೆಂಗೋ ದಿನ ಆಕಳ ಹಾಲು ತರ್ತಾನ ಅಭಿಷೇಕಕ್ಕ, ಆಕಳ ಹಾಲು ತಂದ್ಮೇಲೆ ಆಕಳ ಜಗಕ್ಕೆ ಹೋಗ್ಬಂದು ಎಮ್ಮೆ ಕಟ್ಬಿಡಂಗ. ಯಾಕೆ? ಎಮ್ಮೆ ಹಾಲು ಲಿಂಗಾಭಿಷೇಕಕ್ಕೆ ಬರೋದಿಲ್ಲ, ಪದ್ಧತಿ ಬರೋದಿಲ್ಲ ಅಂದ ತಕ್ಷಣ ಯೋಚನೆ ಮಾಡಿದ್ರು, ಹಿಂಗ ಮಾಡ್ಬೇಕು ಇವನ್ನ. ಯಾವಾಗ ಅವ್ರು ಎಮ್ಮೆ ಹಾಲು ತಂದು ಕೊಡ್ತಾರಲ್ಲ, ಕೊಟ್ಟ ತಕ್ಷಣ ಗುರುಗಳಿಗೆ ಗೊತ್ತಾತಂದ್ರ ಗುರುಗಳು ತಾವೇ ಬಿಟ್ಟು ಮಠ ಬಿಟ್ಟು ಕಳಿಸ್ತಾರ ಅಂತ ಐಡಿಯಾ ಹಾಕೊಂಡ್ರು. ಆದ್ರೆ ಎಷ್ಟು ಮಜೆ ಇರ್ತದ, ಗುರುವಿನ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಹೆಂಗಿರ್ತದ ಅಂದ್ರ, ಒಂದೇ ದಿನ ಬೆಳಿಗ್ಗೆ ಆಗ್ತದ, ಬೆಳಿಗ್ಗೆ ಎದ್ದು ಹೋಗಿ ಮಹಾಂತ ಏನ್ ಮಾಡ್ತಾನಂದ್ರ ಆಕಳ ಹಾಲು ಕರ್ಕೊಂಡು ಬರ್ತಾನ. ಕರೆದುಕೊಂಡು ಬಂದು ಹೇಳ್ತಾನ, ಅಭಿಷೇಕ ಎಲ್ಲ ಆಗ್ತದ. ಅಲ್ಲಿರುವಂತ ಸೇವಕರು ಸ್ಟಾರ್ಟ್ ಮಾಡ್ತಾರ, ಬುದ್ಧಿ ಮಹಾಂತ ಇವತ್ತು ನಿಮ್ಮ ಅಭಿಷೇಕಕ್ಕ ಎಮ್ಮೆ ಹಾಲು ತಂದಾನ. ಅಜ್ಜರ್ ನಂಬಲ್ಲ, ಯಾಕೆ ಹೇಳ್ರಿ? ಪರಮ ಶಿಷ್ಯ ಮಹಾಂತ. ಮಹಾಂತ ಏನ್ ಮಾಡಿದ್ರೆ ತಪ್ಪು ಮಾಡಲ್ಲ ಅಂತ ಗೊತ್ತಾಗ್ಬಿಟ್ಟಿರ್ತದ ಚನ್ನವೀರ ಶಿವಯೋಗಿಗಳಿಗೆ. ಅವ್ರಂತಾರ, ಮಹಾಂತ ಇವತ್ತು ತಪ್ಪು ಮಾಡೋದಿಲ್ಲ. ಅವನಿಂದಪ್ಪ, ಅವನು ಆಚಾರ ವಿಚಾರವಂತನು, ನೀತಿ ಉಳ್ಳವನು, ವಿಚಾರವಂತನು ಅಂತ ಮಡಿ ಉಡಿ ಪಾಲಿಸುವಂತ ಮನುಷ್ಯ ಆಕಳ ಹಾಲು ತರ್ತಾನೆ, ಎಮ್ಮೆ ಹಾಲು ಏನ್ ತರ್ತಾನೋ ತಮ್ಮ ಅಂದ್ರು. ಅಷ್ಟು ಇಲ್ಲ ಬಂದೆ, ನಾವು ನಿಮ್ಗೆ ಯಾಕೆ ಸುಳ್ಳು ಹೇಳಿ ಬರೀ ಬೇಕಾದ್ರೆ ನೋಡ್ರಿ ಗೌಡ್ರ ಮನೆ ಎತ್ತಲ ನೋಡ್ತಾರ. ಅವ ಮಹಾಂತ ಕರೀತಾರ, ಇವ್ರೇನ್ ಮಾಡಿರ್ತಾರೆ ಹೇಳ್ರು, ಆಕಳ ಜಗಕ್ಕೆ ಹೋಗಿ ಎಮ್ಮೆ ಕಟ್ಟಿ ಬಂದಿರ್ತಾರೆ. ಮಕ್ಕಳು ನೆನ್ಪಿಟ್ಕೊಡ್ರಿ, ಅವ್ರು ನೋಡುವಾಗ ಎಮ್ಮೆನೇ ಇರ್ತದ. ಚನ್ನವೀರಿ ಶಿವಯೋಗಿಗಳು ಮಹಾಂತನ ಕರ್ಕೊಂಡ, ಏ ಮಹಾಂತ ಬಾಯಿ, ಏನೋ ಆಕಳ ಹಾಲು ತರದ ಎಮ್ಮೆ ಹಾಲು ತಂದಿ ಅಭಿಷೇಕಕ್ಕ, ಯಪ್ಪ ನಿನ್ ದ್ರೋಹ ಮಾಡ್ತೀನಿ ಇಲ್ಲಪ್ಪ, ಶಿವನ ಸಾಕ್ಷಿಯಾಗ ಅಂತ ಕೆಲಸ ನಾ ಮಾಡಿಲ್ಲ, ಮಾಡೋದಿಲ್ಲಪ್ಪ ನಿನಗ. ನಂಬಿಕೆ ಇರ್ತದ ಶಿಷ್ಯನ ಮೇಲೆ ಗುರುಗಳಿಗೆ. ಬಾ ಹಂಗಾರ ಹೋಗೋಣ ತೋರಿಸೋದು, ನೀ ಇಟ್ಕೊಂಡ್ ಆಕಳ ಹಾಲಂದ್ರೆ ಆಕಳ ತೋರಿಸು ಅಂದ್ರೆ ಅದು ಕರ್ಕೊಂಡು ಹೋಗ್ತಾರ. ಆ ಏನ ಎಮ್ಮೆ ಕಟ್ಟಿ ಬಂದಿರ್ತಾರಲ್ಲ ಗುರುಗಳು, ಓ ನೋಡ್ತಾರ ಬುದ್ಧಿ, ನಾನು ಹಿಡ್ಕೊಂಡ್ ಇದ ಆಕಳ್ರಿ ಅಂದ. ಅಲ್ಲಿ ಏನಾಗಿರ್ತದ ಗೊತ್ತಾ? ಎಮ್ಮೆ ಹೋಗಿ ಆಕಳಾಗಿರ್ತದ, ಎಮ್ಮೆ ಹೋಗಿ ಆಕಳಾಗಿರ್ತದ. ಎಲ್ರು ಆಶ್ಚರ್ಯ ಪಡ್ತಾರ, ಇವನೆಂತ ಮಹಾತ್ಮ ಮಹಾಂತ ಅಂದ್ರು. ಅದಕ್ಕೆ ಅವರಿಗೆ ಬಾಲ ಲೀಲ ಮಹಾಂತ ಶಿವಯೋಗಿ ಅಂತ ಬಂತು. ಸಣ್ಣವರು ಲೀಲೆಗಳನ್ನು ಮಾಡ್ತಕ್ಕ ಬಂದಿರುವಂತ ಮಹಾತ್ಮರು ಇದೇ ಮಹಾಂತನ ಜೊತೆ ಬಸವಲಿಂಗ ಶರಣರು ಅಂತಕ್ಕಂತ ದೊಡ್ಡ ಶರಣರು ಅವ್ರ ಜೊತೆನೇ ಇದ್ರು ಲಿಂಗನಾಯಕನಹಳ್ಳಿ ಮಠದಲ್ಲಿ. ಒಬ್ಬ ಗುರುವಿಗೆ ತಕ್ಕ ಶಿಷ್ಯರಂತಕ್ಕಂಥದ್ದವ್ರು ಹೇಗಿರ್ತಾರ ಅಂತಕ್ಕಂಥದ್ದ ಆ ಬಸವಲಿಂಗ ಶರಣರಿಗೆ ಕೂಡ ಒಂದು ಅಭಯವನ್ನ ಹೇಳ್ತಾರೆ. ಯಾರು? ಸಣ್ಣ ಮಹಾಂತ. ಬಸವಲಿಂಗ ಶರಣರು ಸಂಸಾರಿಗಳು,
ಮದುವೆ ಆಗಿತ್ತಲೇ ನಮ್ಮ ನಿಮ್ಮಷ್ಟು ವಯಸ್ಸಾಗಿತ್ತವರಿಗೆಲ್ಲ. ಆದ್ರೆ ಶರಣರವರು ಶಿವಾನುಭವಿಗಳು, ಅಜ್ಜರು ಪರಮ ಶಿಷ್ಯರು ಕೂಡ ಆಗಿದ್ರು ಬಸವಲಿಂಗ ಶರಣರು. ಆ ಬಸವಲಿಂಗ ಶರಣರಿಗೆ ಒಂದು ವಿಚಾರ ಏನು ಹೇಳಿರ್ತಾರೆ ಅಂದ್ರೆ, ಒಂದು ಸಮಯದಲ್ಲಿ ಚೆನ್ನವೀರ ಶಿವಯೋಗಿಗಳ ಒಬ್ಬ ಪರಮ ಶಿಷ್ಯರಿರ್ತ, ಪ್ರಸಾದದ ದೇವರು. ಆ ಪ್ರಸಾದ ದೇವ್ರನ್ನ ಲಿಂಗನಾಯಕನಹಳ್ಳಿ ಮಠಕ್ಕೆ ಮಾಡ್ಕೋಬೇಕು. ಈಗ ನೋಡ್ರಿ, ಒಬ್ಬ ಮಠಕ್ಕೆ ಅಧಿಕಾರ ಆಗೋದಂದ್ರೆ ಸುಮ್ಮನೆ ಅಲ್ಲ, ಒಬ್ಬ ಪರಮ ಪೂಜ್ಯರದಾರಂದ್ರೆ ಹಿಂದೆ ನಮ್ಮ ಸಮಯ ಮುಗಿತಂದ್ರೆ ನಾವು ಒಂದು ಮರಿ ನಾವು ತಯಾರು ಮಾಡ್ಬೇಕು ಇರ್ತದೆ. ನಿಮ್ಮ ಮನೆಯಲ್ಲಿ ಏನು ಜವಾಬ್ದಾರಿ ಮುಗಿತಂದ್ರೆ ನಿಮ್ಮ ವಯಸ್ಸಾದ್ರೆ ನಿಮ್ಮ ಮಕ್ಕಳು ತಯಾರು ಮಾಡ್ತಿರ್ಲಿ, ಎದಕ್ಕೆ ತಯಾರು ಮಾಡ್ತೀರಪ್ಪ? ನಿಮ್ಮ ಹೊಲ ನೋಡಕ್ಕ, ಮನೆ ನೋಡಕ್ಕ ಮಾಡ್ತಿರಲಿಲ್ಲ? ಹಂಗ ಮಠ ನೋಡೋದು ಸ್ವಾಮಿ ತಯಾರು ಮಾಡ್ಬೇಕಲ್ಲ ನಾವೆಲ್ಲ. ಚೆನ್ನವೀರ ಶಿವಯೋಗಿ ಲಿಂಗನಾಯಕನಹಳ್ಳಿ ಮಠವನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಪ್ರಸಾದ ದೇವರು ಅಂತ ಇರ್ತಾರೆ. ಆ ಪ್ರಸಾದ ದೇವರಿಗೆ ಏನಾಗಿರ್ತದೆ ಅಂದ್ರೆ, ಕಾಡು ಸುತ್ತಲೂ ಕಾಡು, ಯಾಕೆ ಮಾತಾಡಿರ್ತಿರ್ಲಿಲ್ವ? ಮುಗಿಸ್ಬಿಡುದು ಏನು 10 ನಿಮಿಷ. ನೀವು ಲೇಟ್ ಆಗ್ಬಿಡುದು ನಾನು ಇನ್ನು ಹೇಳಕತ್ತೀನಿ, ಮತ್ತೆ ನೀವು ಜಲ್ದಿ ಬರ್ತಿರ್ಲಿ ಮತ್ತೆ ನಾಳೆಯಿಂದ ಗೋಣ ಹಾಕ್ತೀರಿ ಮತ್ತೆ ನೀವು ಎಂತವರೆಗೆ ಬರ್ತೀರಾ ಅದ ತಿಳಿಯೋದ ಏನು ನಮಗೆ ಹಾಕಿಕತ್ತೆ ನಾನು. ಹೌದಿಲ್ರಿ, ಚೆನ್ನವೀರ ಶಿವಯೋಗಿಗಳ ಶಿಷ್ಯರು ಪ್ರಸಾದ ದೇವರು ಅಂತ ಇರ್ತಾರೆ. ಅವರಿಗೆ ಹುಲಿ ಹರಿದಿರ್ತದ ಕೈಗೆ, ಕೈ ಮುಕ್ಕಾಗಿರ್ತದ, ಮುಕ್ಕಾಗಿರುವಂತಹ ಮರಿಗಳನ್ನ ಮಠಕ್ಕೆ ಮಾಡಬಾರದು. ಅದು ನೀತಿ ನಿಯಮ. ಅದ ನೀವೆಲ್ಲ ಸ್ವಾಮಿಗಳನ್ನ ಆರಿಸ್ಬೇಕಾದ್ರೆ ನಿಮ್ಮ ಅಜ್ಜರನ್ನ ಆರಿಸ್ಬೇಕಾದ್ರೆ ಸುಮ್ಮನೆ ಬಂದ್ರೆ ಏನ, ಕೈ ಕಾಲ ಹೆಂಗದವ, ಕೈಯಾಗ ಏನ್ ರೇಖದವು, ಕಾಲ ಏನ್ ರೇಖದವು, ಮಕ ಹೆಂಗೈತಿ, ಹಲ್ಲ ಹೆಂಗದ ಎಲ್ಲ ನೋಡ್ತೀರಿ. ಹೌದಿಲ್ರಿ, ಎಂತಲ್ಲ ಎಲ್ಲ ಲಕ್ಷಣ ಇರ್ಬೇಕು ಸ್ವಾಮಿಗಳಂದ್ರೆ. ಹೌದಿಲ್ರಿ, ಎಲ್ಲ ಲಕ್ಷಣ ಇದ್ದಾಗ ಸ್ವಾಮಿಗಳು ಅಂತಾರೆ. ನಮ್ಮನ್ನು ಕೂಡ ನೋಡ್ಯಾರ ಎಷ್ಟೋ ಜನ ನೋಡಿ ಬಿಟ್ಟಾಕ್ಬಿಟ್ರೆ, ನಮ್ಮ ಹೋಗಿ ಕರ್ಕೊಂಡು ಹೋಗಿಲ್ಲ ಅವರು, ಯಾಕೆ ಬಿಟ್ರೆ ಬರ್ತಾವಲ್ಲ ಐತಿ. ಹಿಂಗ ಆ ಪ್ರಸಾದ ದೇವರಿಗೆ ಹುಲಿ ಕಚ್ಚಿರ್ತದ, ಮುಕ್ಕಾಗಿರ್ತದ, ಮಠಕ್ಕೆ ಮರಿ ಮಾಡಬೇಕು. ಬಸವಲಿಂಗ ಶರಣರು ಅಪ್ಪಟ ಚೆನ್ನವೀರ ಶಿವಯೋಗಿಗಳ ಶಿಷ್ಯರು ಗೊತ್ತೆ. ಮತ್ತೆ ನೀವು ಗುರುಗಳು ಪ್ರಸಾದ ದೇವರು ಹಂಗ ಮುಕ್ಕಾಗ್ಯದ, ಅವ್ರ ಹೇಗ್ರಿಪ್ಪ ಮಾಡಿ ನೀವು ಮರಿ ಮಾಡ್ತೀರಿ ಅಂದಾಗ, ಇಲ್ಲಪ್ಪ ಗುರುವಿನ ಆಶೀರ್ವಾದ ಅಂತಂದ್ರೆ ಎಲ್ಲದೂ ಕೂಡ ಒಳ್ಳೇದಾಗ್ತದ ಶರಣರ, ಅದನ್ನ ಯಾಕಪ್ಪ ನೀವು ತಲೆಗೆ ಇಟ್ಕೊಂಡಿರಿ ಅಂದ್ರು. ಯಾರು? ಚೆನ್ನವೀರ ಶಿವಯೋಗಿಗಳು. ಆದ್ರೆ ಬಸವಲಿಂಗ ಶರಣರು ಬಹಳ ಕೊಟ್ಟವರಿಗಳಿದ್ರು, ನಿಷ್ಠಾವಂತರು ಕೂಡ ಅಷ್ಟೇ ಇದ್ರು. ಅದೇ ಹೆಂಗಾದಿದ್ರಪ್ಪ ಆ ಬುದ್ಧಿ, ನೀವು ಮಾಡೋದು ತಪ್ಪಲ್ಲ ಏನ್ರ. ಅವಾಗ ಅಜ್ಜರಿಗೆ ಎಲ್ಲಿಂದ ಸಿಟ್ಟು ಬರ್ತದ, ಅಲ್ಲೋ ಬಸಪ್ ಶರಣ, ನೀ ಬಸಪ್ ಶರಣ, ನೀ ಮುಷಪ್ ಶರಣ ಅಂದ್ರು. ಏನಂದ್ರು, ನೀ ಬಸಪ್ಪನ ಮುಷಪ್ಪನ ನೀನು, ಗುರುಗಳು ಹೇಳಿದ ನಿಂಗೆ ಅರ್ಥ ಆಗಲ್ಲ ಏನು. ಇಷ್ಟ ಅಂದದ ತಡ ಬಸವಲಿಂಗ ಶರಣರ ಮುಖ ಎಷ್ಟು ಕಳೆಯುತ ಕಾಂತಿಯುತವಾಗಿತ್ತಲ್ಲ, ಅದು ಒಂದು ತರ ಕೋತಿ ತರ ಮಂಗನ ತರ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಗುರುಗಳ ಶಾಪ. ಬಹಳ ನೊಂದುಕೊಳ್ತಾರ ಬಸವಲಿಂಗ ಶರಣರು, ನಾ ಎಂತ ತಪ್ಪು ಮಾಡಿಬಿಟ್ಟನಲ್ಲ ಗುದುರು ಗುರುವಿಗೆ ನಾನು ಎದುರಂತ ಮಾತಾಡಿ. ತಕ್ಷಣ ಅಲ್ಲೇ ಇರುವಂತ ಮಹಾಂತ ಇರ್ತಾನ, ಶರಣರ ನೋಡ್ರಿ ಬಹಳ ನೊಂದುಕೊಳ್ಬೇಡ್ರಿ, ಹೋಗ್ರಿ ಸೀದಾ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ರಿ, ಮಡಿ ಹಾಕೋರಿ. ಎಲ್ಲಿ ನಿಮಗೆ ಮುಳ್ಳ ಚುಚ್ಚಿನ ಮುಳ್ಳನ್ನ ಮುಳ್ಳಿಂದ ತೆಗಿಬೇಕಂತ. ಹೌದಿಲ್ಲ, ಗುರುಗಳು ಯಾವತ್ತಲೂ ಕೂಡ ಅವನು ಶಿಷ್ಯರನ್ನ ಹರಿಸುವಂತ ಭಗವಂತ. ನಿಮಗೆ ಆ ಕ್ಷಣಕ್ಕೆ ಮಾತ್ರ ಅವರು ನಿಮ್ಮ ಮೇಲೆ ಕೋಪಗೊಂಡಿರಬಹುದು, ನಿಜ. ಅವ್ರು ನಿಮಗೆ ಹರಿಸೇ ಹರಿಸ್ತಾರ, ಏನ್ ಮಾಡ್ರಪ್ಪ ಅಂತಂದ್ರ, ಗುರುಗಳ ಮೇಲೆ ನೀವು ಗುರುಧ್ಯಾನವನ್ನು ಮಾಡ್ರಿ. ನಿಂತ್ಕೊಂಡ್ರು ಬಸವಲಿಂಗ ಶರಣರು ಏನ್ ಮಾಡ್ತಾರಂದ್ರೆ, ಹೊಳೆಯಲ್ಲಿ ಹೋಗಿ ಮಡಿಯಿಂದ ಬಂದು ಗುರುಗಳ ಮುಂದೆ ನಿಂತ್ಕೊಂಡು ಒಂಟಿ ಕಾಲಿನ ಮೇಲೆ ನಿಂತುಕೊಂಡು 333 ಗುರುಕರ್ಣ ತ್ರಿವಿಧ ಅನ್ನುವಂತಹ ಪದ್ಯಗಳನ್ನ ಬರೀತಾರ. ಆ ಪದ್ಯಗಳು ಇವತ್ತು ಇಡೀ ವೀರಶೈವ ಧರ್ಮದ ಒಂದು ನಿಟ್ಟಾಗಿ ಜಗತ್ತಿನಲ್ಲಿರುವಂತ ಇಂಥದನ್ನ ಹೇಳ್ಕೊಟ್ಟವ್ರು ಯಾರು ಮಾಡ್ರಿ ಅಂತಂದು ಮಹಾಂತ. ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ತನ್ನ ಬುದ್ಧಿ ಮಟ್ಟಕ್ಕೂ ಮೀರಿ ಬುದ್ಧಿ ಹೇಳುವಂತಹ ಒಂದು ಶಕ್ತಿ ಯಾರಿಗೆ ಅಂತಂದ್ರೆ ಮಹಾಂತನಿಗೆ. ಆ ಮಹಾಂತ ಮುಂದೆ ಏನಾಗ್ತಾನಂತಂದ್ರೆ, ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ತಪಸ್ಸುಗಳಾಗ್ತಾನೆ, ಅಲ್ಲೇ ಇದು ಗುರುಕುಲದಿಂದ ಅಧ್ಯಯನ ಮಾಡ್ತಾನೆ, ಬಹಳಷ್ಟು ಅಧ್ಯಯನ ಮಾಡಿ ಗುರುಗಳಿಗೆ ತಕ್ಕ ಶಿಷ್ಯನಾಗ್ತಾನೆ, ತಪಸ್ವಿಯನ್ನು ಬೆಳೆಸ್ಕೋತಾನೆ. ಮುಂದೆ ಅಲ್ಲಿರುವಂತಹ ಕಡಕೋಳದ ಶಾಂತವೀರ ಮಹಾಸ್ವಾಮಿಗಳಿಂದ ಚಿನ್ಮಯ ಅನುಗ್ರಹವನ್ನು ತೆಗೆದುಕೊಳ್ತಾನೆ. ಈ ಚಿನ್ಮಯ ಅನುಗ್ರಹ ಅಂದ್ರ ಸ್ವಾಮಿಗಳಿಗೆ ಅಷ್ಟ ಕೊಡ್ತಾರೆ,
ಚಿನ್ಮಯ ಅನುಗ್ರಹ ಆದ್ಮೇಲೆ ಬ್ರಹ್ಮೋಪದೇಶ ಷಟಸ್ತರ ಬ್ರಹ್ಮೋಪದೇಶ ಅಂತ ಕೊಡ್ತಾರೆ. ನೀವೆಲ್ಲ ನಿಮ್ಮ ಅಂದರೆ ಪಟ್ಟಾಧಿಕಾರ ನೋಡಿರಿ ನೋಡಿರಿಲ್ಲ ಅವರು ಕೊಟ್ಟ ನೋಡ್ರೆ ತಿಳಿಪಡಿಸಿದ್ರು ಗೊತ್ತಾನ ಹೋಗ್ತಾನೆ ಆಚಾರ್ಯ ಎಲ್ಲ ಮೈ ತುಂಬ ಭಸ್ಮಾಚಿದ್ರು ಗೊತ್ತ ಅದೇ ಬ್ರಹ್ಮೋಪದೇಶ ನೆನ್ಪಿಟ್ಟು ನಿಮ್ಗೆ ಸರಳವಾಗಿ ತಿಳಿಯಂಗೆ ಹೇಳಾಕತ್ತೀನಿ ಮತ್ತೆ ಅದೇ ಎಲ್ಲಿ ಇದ್ರೆ ಆತರ ಅಂತಂದ ಹೇಳಿ ಮತ್ತೆ ನಾಳೆ ಸ್ಕ್ರೀನ್ ತಂದು ಹಾಕಿಸಿ ನೋಡ್ತೀವಿ ಅಂತ ಹಿಂದಿರಿ. ನೀವೆಲ್ಲ ಪಟ್ಟಾಧಿಕಾರಕ್ಕೆ ಬಂದಿರಿ ಅಂತ ಅನ್ಕೊಟ್ಟೇನು ಏನ್ರಿ ಶಟಸ್ಥಲ ಇರೋದೇನಿದಲ್ಲ ನಿಮ್ಮ ಅಜ್ಜಾರ ಮುಂದೆ ಆರು ಮೆಟ್ಲ ಮೇಲೆ ಕಾವೇರಿ ಅಜ್ಜಾರ ಪಕ್ಕಕ್ಕ ಕಾಲ್ಕೆ ಅಜ್ಜಾರ ಪಕ್ಕಕ್ಕೆ ನಡಿ ಕುಂದ್ರಿಸಿದ್ರು ಗೊತ್ತ ನೆನ್ಪೈತೆ ನೋಡ್ರೆ ಅದು ಶಟಸ್ಥಲ. ಈ ಒಂದು ಮಟ್ಟಗಳನ್ನ ಪರಮ ಪೂಜ್ಯ ಕಡಕುಳದ ಶಾಂತವೀರ ಮಹಾಸ್ವಾಮಿಗಳು ಯಾರಿಗೆ ಕೊಡ್ತಾರೆ ಅಂದ್ರೆ ಮಹಾಂತನಿಗೆ ಕೊಡ್ತಾರೆ. ಕೊಟ್ಟು ಪರಮ ತಪಸ್ವಿನಾಗಿ ಮಾಡಿರುವಂತಹ ಶಾಂತವೀರ ಮಹಾಸ್ವಾಮಿಗಳು ಆ ಗುರುಕರಣೆಯಿಂದ ಚೆನ್ನವೀರ ಶಿವಯೋಗಗಳ ಆಶ್ರಯದಲ್ಲಿ ಇದ್ದುಕೊಂಡು ಬೆಳೆದಿರುವಂತಹ ಮಹಾಂತನಿಗೆ ಚೆನ್ನವೀರ ಶಿವಗಳೇ ಹೇಳ್ತಾರ ನೋಡ್ರಿ ಬಾ ಶಾಂತವೀರ ಸ್ವಾಮಿಗಳ ಅವರಿಗೆ ಚಿನ್ಮಯ ಅನುಗ್ರಹವನ್ನು ಕೊಡ್ರಿ ಅಂತಂದು ಹೇಳಿ ಚಿನ್ಮಯ ಅನುಗ್ರಹವನ್ನು ಕೊಡಿಸ್ತಾರ. ಕೊಡಿಸಿ ಆದ್ಮೇಲೆ ಅವನಿಗೆ ಶಟಸ್ಥಲ ಬ್ರಹ್ಮೋಪದೇಶವನ್ನು ಮಾಡಿಸಿದ ಮೇಲೆ ಅಲ್ಲಿಗೆ ಸ್ವಾಮಿಗಳಾಗ್ತಾರ. ಸ್ವಾಮಿಗಳಾಗಿ ಅವ್ರ ಮುಂದೆ ಏನ್ ಮಾಡ್ತಾರ ಅನ್ನೋದನ್ನ ಇವತ್ತು ಹೇಳ್ಬಿಡ್ಲೆ. ನೀವು ಹೇಳ್ರಿ ಜರ ನೀವು ಸುಮ್ಮನೆ ನಾವು ತಿಳಿಯಕ್ಕೆ ಕುಂದಿರ್ತೀವಿ ಅಂತೀರ. ಏನ್ ಮಾತಾಡಬಲ್ರಿ ನೀವು ನೀವು ಮಾತಾಡೋದಕ್ಕೆ ನನಗೆ ತಿಳಿನ ಕೆಟ್ಟ ಹಿಂಗ ಒಬ್ಬ ಹಾಕಿದ್ರಿ ಒಂದು ಊರಾಗ ಮಾತು ಮಾರಾಟಕ್ಕಿವೆ ಅಂತ ಏನಾಕಿದ್ರಿ ಮಾತು ಮಾರಾಟಕ್ಕಿವೆ ಅಂತ ದೊಡ್ಡ ಬೋರ್ಡ್ ಹಾಕಿದ್ದ. ಆ ಮಾತು ಮಾರಾಟಕ್ಕಿವೆ ಅನ್ನೋದ್ ನೋಡಿ ತಲೆ ಕೆಟ್ಟೋದ್ರಿ ಇವನಿಗೆ. ಹೇಳ್ತಿಕ್ಕಲ್ಲ ಸಾಕಾಗೋಗಿತ್ತು ಯಾಕೆ ಹೇಳ್ರಿ ಮನೆಗೆ ಸುಮ್ ಕುಂದ್ರವು ತಲೆ ಮೇಲೆ ವಸ್ತ್ರ ಹಾಕೊಂಡು ವಟ ವಟ ಅಂತ ಇವ ಅಂತಿರ್ತಾವ ಹೌದಿಲ್ಲ ಸಾಕಾಗೋಗಿತ್ತು ಮಾತು ಮಾರಾಟಕ್ಕಿವೆ ಬೋರ್ಡ್ ಹಾಕಿದ್ರು ಇದೇನೇ ವಿಶೇಷ ಇರ್ಬೇಕಂತ ತಿಳ್ಕೊಂಡು ಹೋಗ್ತಾನ್ರಿ ಒಬ್ಬ ಮನುಷ್ಯ. ಹೋಗಿ ನೋಡ್ತಾನ ಏನೋ ತಮ್ಮ ಇದೊಂದು ಅಂಗಡಿ ಒಳಗೆ ಹಾಕಿ ಮಾತು ಮಾರಾಟಕ್ಕಿವೆ ಹೌದಾ ನನಗೊಂದು ಮಾತು ಕೊಡ ಅಂತ. ನಿನಗೆ ಮಾತು ಬೇಕಂದ್ರೆ ಬರೆದು ಕೊಡ್ಬೇಕಾ ಹೇಳ್ಬೇಕ ಅನ್ನು ಅವನ ಹೇಳಿ ಮತ್ತೆ ನೆನಪಾದ್ರೆ ನನ್ನ ಹೆಂಡಿಗೆ ಹೇಳಂಗಿಲ್ಲ ಅಂದ್ರೆ ಬರೆದು ಕೊಟ್ಟು ಕೊಡಂಗ ಯಾರು ಬರೆದು ಕೊಡ್ಬೇಕಂದ್ರೆ ಐದ್ನೂರು ರೂಪಾಯಿ ಅಂತ ಎಷ್ಟು ಐದ್ನೂರು ರೂಪಾಯಿ ಅಂತ ಹೌದಾ ಆಯ್ತು ತಗೋ ಕೊಟ್ಟ ಐದ್ನೂರು ರೂಪಾಯಿ ಕೊಟ್ಟ ಚೀಟಿ ಬರೋದ ಐದ್ನೂರು ರೂಪಾಯಿ ಕೊಟ್ಟ ಚೀಟಿ ತಗೊಂಡ ಕಿಸೆದ ಇಟ್ಕೊಂಡ ಹಿಂಗ ಊರ ಮಧ್ಯೆ ಆ ಬಸ್ ಸ್ಟ್ಯಾಂಡ್ ದಾಟಿ ಅವ್ನ ಮನೆಗೆ ಹೋಗ್ಬೇಕ್ರಿ ಅವ್ನು ಯಾವ ಬಸ್ ಸ್ಟ್ಯಾಂಡ್ ಊರ ಬಸ್ ಸ್ಟ್ಯಾಂಡ್ ದಾಟಿ ಅವ್ನ ಮನೆಗೆ ಹೋಗ್ಬೇಕು ಆ ಕಡೆ ಆ ಅಂಗಡಿಯಿಂದ ಚೀಟಿ ತಗೊಂಡ ಐನೂರು ರೂಪಾಯಿ ಕೊಟ್ಟು ಚೀಟಿ ತಗೊಂಡ್ಬಂದ ಕಿಸೆದ ಇಟ್ಕೊ ಕೂತು ನನ್ನ ಮಗ ಚೀಟಿ ನೋಡ್ಬೇಕಿಲ್ರಿ ಪಾಪ ಕಿಸೆದ ಇಟ್ಕೊಂಡ್ ಬಂದ ಜಗಳ ನಡೆದಿತ್ತು ದೊಡ್ಡ ಹಿರಿಯ ತರ ಮಾಡೋಕ್ಕೂ ಜಗಳ ನಡೆದಿತ್ತು ನಾಲ್ಕು ಜನರ ಈ ಜಗಳ ನಡೆದಾಗ ಇಬ್ಬರ ಇರ್ತಾರೆ ಇಬ್ಬರಿಗೆ ಜಗಳ ಹತ್ತಿರ್ತೈತಿ ಅದ್ರೊಳಗ ಅವನೊಂದ್ ಪಂಗಡ ಇನ್ನೊಂದ್ ಪಂಗಡ ಎರಡು ನೂರು ಜನ ನಿಂತಿರ್ತಾರ ಅಲ್ಲಿ ಇಬ್ರು ಹೋಗಿ ನಿಂತಿರ್ತಾರ ಇಲ್ರಿ ಹಂಗ ನಿಂತಿದ್ರ ಜನ ಅಲ್ಲಿ ಏ ಸರಿ 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 ಅಂತಂದ್ ಹೋದ ಒಳಗ ಬಿಡ್ಸಕ್ ಹೋಗಿದ್ ಪಾಪ ಇಮ್ಮ ಅತ್ತಾಗಿತ್ತ ನೋಡಿ ಏ ಜಗಳ ಮಾಡ್ರಿ ಅನ್ನದ್ರೊಳಗೆ ಹಾಕೇ ಬಿಟ್ರಿ ನಿಮಗೆ ಜಗಳ ಮಾಡ್ರು ಅಂತ ನಾವು ಹೇಳಕ್ಕಿದ್ದ ಜಗಳಾಡರಿಗೆ ನಿಂತಿರುವಂತ ಜನ ಏನ್ ಮಾಡ್ಬಿಟ್ರ ಇವ ಅಂಪೆಯವರ ಇಂಪೆಯವರ ಅಂತ ಗೊತ್ತಾಗ್ಲಿಲ್ಲ ಒಟ್ಟರು ಸೇರಿ ಹಣದ ಬಿಟ್ರಿ ಯಾರನ್ನ ಜಗಳ ಬಿಡಿಸೋಕ್ ಹೋಗಿತ್ತಲ್ಲ ಪಾಪ ಪಡಿಸ್ಕಂತ್ರಿ ರಾತ್ರಿ ಹನ್ನೆರಡ ಇತ್ತು ಅಂಗಿ ಪಂಗಿ ಎಲ್ಲ ಹರ್ಕೊಂಡಿತ್ತು ಮಕ ಬಾಲ್ದಿತ್ತು ಮನೆಗೆ ಹೋದೆ ಮನೆಗೆ ಹೋದ ಕದ ಬರೆಸಿಲ್ಲ ಹೆಂಡ್ತಿ ನೋಡ್ತಾಳೆ ಯಾರು ನೀನು ಅನ್ಲಿಕ್ಕೆ ಗಂಡ ಮಕ ಬಾಲ್ದಿತ್ತು ಏ ನಾನ ಏ ಹಿಂಗ್ಯಾಕ ಹಿಂಗಾಗ ಹಿಂಗ್ ಹೊಡ್ದಲ್ ನಾನು ಓ ಮಕ್ಕಂಡ ಆ ಚೀಟಿ ತಗದ್ ನೋಡ್ಬೇಕಿಲ್ರಿ ತಗದ್ ನೋಡ್ಲಿಲ್ಲ ಮಕ್ಕಂಡ ಬೆಳಿಗ್ಗೆ ಅಂತ ಅವ್ನ್ ಬಹಳ ಖುಷಿ ಆಗಿತ್ತು ಐನೂರು ರೂಪಾಯಿ ಕೊಟ್ಟು ಚೀಟಿ ತಗೊಂಡಿ ಚೀಟಿ ತಗದ್ ನೋಡಕ್ ಬೇಡ ನಾಳೆ ನನ್ನ ಮಕ್ಕಳು ಸ್ಕೂಲ್ ಹೋಗ್ತಾರ ನನ್ನ ಹೆಂಡತಿಕರೇನ ಟಿಫಿನ್ ಆದ್ಮೇಲೆ ನಾಲ್ಕು ಜನ ಕೂಡಿಸ್ಕೊಂಡು ನಾ ಚೀಟಿ ತಗೊಂಡು ನೋಡ್ತೀನಿ ಅಂತ ಚೀಟ ತಗದ್ ನೋಡ್ಬಿಟ್ಟು ನಮ್ಗೆ ದೊಡ್ಡ ಕತಿ ಬೆಳಿಗ್ಗೆ ಆತು ಸ್ನಾನ ಮಾಡಿದ ಟಿಫಿನ್ ತಿಂದ ಹೆಂಡತಿಕರದ ಏನ ಬಾಯಿಲಿ ಯಾಕೆ ನಿನ್ನ ಐದ್ನೂರು ರೂಪಾಯಿ ಕೊಟ್ಟು ಒಂದು ಚೀಟಿ ತಂದೀನಿ ಅದ್ರೊಳಗೆ ಒಳ್ಳೆ ಸಂದೇಶ ಐತಿ ಅದನ್ನ ನಾವೆಲ್ಲರೂ ಕೂಡ ಹಂಚಿಕೊಳ್ಳೋಣ ಅಂದ್ ನೀವು ಹೌದಾ ಕುದುರ ಮಕ್ಕಳು ಸ್ಕೂಲ್ ಹೊಂಟಿದ್ದು ಏ ಬರ್ರಿ ಕುಂದ್ರಿಸ್ಕೊಂಡ ತೆಗೆದ್ರಿ ಚೀಟಿ ಆ ಚೀಟಿ ಒಳಗೆ ಏನಿತ್ತು ನಾಳೆ ಹೇಳ್ತೀನಿ ನಾಳೆ ಹೇಳಿ ನಾಳೆ ಹೇಳಿ ಹಾ ಮತ್ತೆ ನಾಳೆ ಏನು ಬರಲಿಲ್ಲ ಅಂದ್ರೆ ಬರ್ತೀರ ಹಂಗಾರೆ ನಾಳೆ ಹೇಳಿ ಚೀಟಿ ಒಳಗೆ ಬರೆದಿತ್ತು ಜಗಳ ಆಡು ಜಗಳ ಆಡುವಲ್ಲಿ ಮಧ್ಯ ಭಾಗವಹಿಸುವ ಅಂತ ಬರೆದಿತ್ತು ಏನಂತ ಬರೆದಿತ್ತು ರೀ
ಮತ್ತೆ ಬಯಸ್ತಾರೆ. ಆ ಚೀಟಿ ಅಲ್ಲೇ ತೆಗೆದು ನೋಡಿದ್ರೆ ಬಡಿಸ್ಕಿನ ಪರಿಸ್ಥಿತಿ ಬರ್ತಿರ್ತಾನೆ ಇಲ್ಲೋದ್ರೆ. ಅಂದ್ರೆ ನಾಳೆ ನಾವು ಸ್ವಲ್ಪ ಜಲ್ದಿ ಬರ್ತೀವಿ ಎಲ್ಲರೂ ಕೂಡ, ಯಾಕಂದ್ರೆ ಸಮಯಕ್ಕೆ ನಾವು ಬಹಳ ಮಹತ್ವ ಕೊಡ್ಬೇಕಾಗ್ತದ. ಸಮಯ ನೋಡಿರಿ ತಲೆ 9:50 ನೀವೆಷ್ಟು ಜಲ್ದಿ ಬರ್ತಿರಲ್ಲ ಅಷ್ಟು ಜಲ್ದಿ ನಾನು ಬಿಡಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ವಿಷಯಗಳು ಬಹಳ, ಇದು 5 ದಿವಸದಲ್ಲಿ ಮುಗಿಯುವಂತ ಪುರಾಣ ಅಲ್ಲ. ಬಾಲ್ಯಲೀಲ ಮಹಾಂತ ಮಹಾತ್ಮರ ಪುರಾಣ ಅಂದ್ರೆ ಇದು ತಿಂಗಳಾನಗಟ್ಲೆ ಹೇಳುವಂತ ಪುರಾಣ, ಕೇವಲ 5 ದಿವಸದಲ್ಲಿ ಮುಗಿಸಂದರ. ಆದಷ್ಟು ನಾನು ಅದನ್ನ ಎಲ್ಲವನ್ನ ಕೂಡಿಸ್ಕೊಂಡು 5 ದಿವಸದಂಗ ಮುಗಿಸುವಂತ ಪ್ರಯತ್ನ ಮಾಡ್ತೀನಿ. ಇವತ್ತು ಎಲ್ಲರೂ ಕೇಳಕ್ ಬಂದಿರಲ್ಲ, ಎಲ್ಲ ಬಹಳ ಖುಷಿಯಿಂದ ಎಲ್ಲರೂ ಕೂಡ ಪ್ರಸಾದ ತೆಗೆದುಕೊಂಡು ಹೋಗ್ರಿ. ಬಹಳ ಅದ್ಭುತವಾಗಿ ನಮ್ಮ ಸಂಗೀತ ಕಲಾವಿದರು ಅವ್ರು 7ವರೆಗೆ ಬಂದಿರ್ತಾರೆ, ಬಂದು ಸಂಗೀತ ನಡೆಸ್ತಿರ್ತಾರೆ. ಬಂದ್ಕೊಂಡು ಸಂಗೀತವನ್ನ ಕೇಳ್ರಿ, ಮನವನ್ನ ಆನಂದವಾಗಿ ಇಟ್ಕೊಡ್ರಿ, ಗುರು ಕೃಪೆ ಪಾತ್ರರಾಗ್ರಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಮುಂದೆ ಮಾಡ್ತೀವಿ.